ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಸಮಾಚಾರ ಸಂದೀಪ್ ಯೂಟ್ಯೂಬ್ ವಾಹಿನಿ. ಪ್ರಧಾನಮಂತ್ರಿಯವರು ಇಂದು ಮುಂಜಾನೆ ಭಾಷಣದಲ್ಲಿ ಆರೋಗ್ಯ ಸೇತು ಆ್ಯಪನ್ನು ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ, ಬೇರೆಯವರಿಗೂ ಕೂಡ ಇದನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಆರೋಗ್ಯ ಸೇತು ಆ್ಯಪ್ ಏನು, ಇದು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ, ಇದರಿಂದ ಏನೆಲ್ಲ ಉಪಯೋಗಗಳಿದೆ, ಜೊತೆಗೆ ಇದನ್ನು ಹೇಗೆ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು, ಇವೆಲ್ಲವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಈಗಾಗಲೇ ದಕ್ಷಿಣ ಕೊರಿಯಾ ಹಾಗೂ ಸಿಂಗಾಪುರ್ ರಾಷ್ಟ್ರಗಳು ಕೂಡ ಈ ಆ್ಯಪ್ನಿಂದಲೇ ಕೋವಿಡ್-19ಅನ್ನು ಎದುರಿಸಲು ಶಕ್ತವಾಗಿವೆ ಮತ್ತು ಅದರಿಂದ ಆ ದೇಶಗಳಿಗೆ ಹೆಲ್ಪ್ ಕೂಡ ಆಗಿದೆ. ಈಗಾಗಲೇ ನಮ್ಮ ದೇಶದಲ್ಲಿ ಈ ಆ್ಯಪನ್ನು ಅಭಿವೃದ್ಧಿಪಡಿಸಿ ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಇದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ. ಹಾಗಾದರೆ ಈ ಆ್ಯಪ್ನಿಂದ ಆಗುವಂತಹ ಲಾಭಗಳೇನು, ಜೊತೆಗೆ ಈ ಆ್ಯಪನ್ನು ಹೇಗೆಲ್ಲ ಇನ್ಸ್ಟಾಲ್ ಮಾಡಿಕೊಳ್ಬೇಕು ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ನಿಮ್ಮ ಹತ್ತಿರ ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ ಅಂತ ಇರುತ್ತೆ. ಅದರಿಂದ ಈ ಆ್ಯಪನ್ನು ಉಚಿತವಾಗಿ ನೀವು ನಿಮ್ಮ ಮೊಬೈಲ್ಗೆ ಡೌನ್ಲೋಡನ್ನು ಮಾಡ್ಕೋಬಹುದು. ಈ ಅಪ್ಲಿಕೇಶನ್ 11 ಭಾರತೀಯ ಭಾಷೆಗಳಲ್ಲಿ ಲಭ್ಯ ಇದೆ. ಲೊಕೇಶನ್ ಹಾಗೂ ಬ್ಲೂಟೂತ್ ಯಾವಾಗಲೂ ಆನ್ ಮಾಡಿ ಇರಲೇಬೇಕಾಗುತ್ತೆ. ನೋಂದಣಿ ವೇಳೆ ನಿಮ್ಮ ಮೊಬೈಲ್ಗೆ ಒಂದು OTP ಕೂಡ ಬರುತ್ತೆ. ಅದನ್ನು ಹಾಕಿದ ನಂತರ ನಿಮ್ಮ ಮಾಹಿತಿಯನ್ನು ಅಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಅದು ಹೇಗೆ ಎತ್ತ ಅನ್ನೋದನ್ನು ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಹೆಸರು, ವಿಳಾಸ, ವಯಸ್ಸು, ವೃತ್ತಿ, ಪ್ರಯಾಣ ಹಣದ ವಿವರಗಳು ಮತ್ತು ಅದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೆಗಳನ್ನು ಆ ಆ್ಯಪ್ನಲ್ಲಿ ಕೇಳಲಾಗುತ್ತೆ. ನಿಮಗೆ ಆ ಆ್ಯಪ್ನಲ್ಲಿ ಅದು ಕೇಳುತ್ತೆ. ಸೊ ಅದನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ. ನೀವು ಬಯಸಿದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ 20 ಸೆಕೆಂಡ್ಗಳ ಸ್ವಯಂ ಮೌಲ್ಯಮಾಪನ ಪರೀಕ್ಷೆಯನ್ನು ಅದು ಮಾಡುತ್ತೆ. ಅದನ್ನು ನೀವು ಮಾಡ್ಕೋಬಹುದಾಗಿದೆ. ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮಗೆ ಉಪಯೋಗ ಕೂಡ ಇದೆ. ಏನೆಲ್ಲ ಉಪಯೋಗ ಅಂತ ಹೇಳಿದರೆ, ನೀವು ಕೋವಿಡ್-19ರ ಲಕ್ಷಣವನ್ನು ಹೊಂದಿದ್ದೀರಾ ಅನ್ನೋದನ್ನು ಈ ಒಂದು ಪರೀಕ್ಷೆಯ ಮೂಲಕ ಪತ್ತೆ ಹಚ್ಕೋಬಹುದಾಗಿದೆ. ಕೇವಲ ಇಷ್ಟೇ ಅಲ್ಲ, ನೀವು ಯಾವ ವಲಯದಲ್ಲಿದ್ದೀರಿ ಎಂಬುದನ್ನು ಈ ಅಪ್ಲಿಕೇಶನ್ ನಿಮಗೆ ತಿಳಿಸುತ್ತೆ. ನೀವು ಹೆಚ್ಚಿನ ಅಪಾಯದ ಪ್ರದೇಶದಲ್ಲಿದ್ದರೂ ಕೂಡ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಈ ಅಪ್ಲಿಕೇಶನ್ ನೀಡುತ್ತೆ. ಜೊತೆಗೆ ಟೋಲ್ ಫ್ರೀ ಸಂಖ್ಯೆ 1075ಕ್ಕೆ ಕರೆ ಮಾಡುವ ಮೂಲಕ ನಿಮಗೆ ಏನಾದರೂ ಈ ರೋಗದ ಲಕ್ಷಣ ಇದ್ದರೆ ಅಥವಾ ನಿಮ್ಮ ಅಕ್ಕಪಕ್ಕ ಯಾರಾದರೂ ಈ ರೋಗದ ಲಕ್ಷಣದ ವ್ಯಕ್ತಿಗಳು ತಿರುಗಾಡ್ತಿದ್ರೆ ನೀವು ವೈದ್ಯರ ಸಹಕಾರವನ್ನು ಕೂಡ ಪಡಿಬಹುದು. ನಿಮ್ಮ ಕಂಪ್ಲೇಂಟನ್ನು ಕೂಡ ನೀವು ಅಲ್ಲಿ ಹಾಕಬಹುದು. ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇತ್ತೀಚಿನ ತಂತ್ರಜ್ಞಾನವನ್ನು ಬಹಳನೇ ಎಫೆಕ್ಟಿವ್ ಆಗಿ ನಮ್ಮ ಸರ್ಕಾರದವರು ಯೂಸ್ ಮಾಡ್ತಾ ಇರೋದು ಅಥವಾ ಯೂಸ್ ಮಾಡಿಕೊಳ್ತಾ ಇರೋದು ನಿಜಕ್ಕೂ ಎಲ್ಲರೂ ಕೂಡ ಪ್ರಶಂಸೆಯನ್ನು ನೀಡಲೇಬೇಕಾದಂತಹ ವಿಚಾರ ಅಂತ ನನಗನ್ಸುತ್ತೆ. ಜೊತೆಗೆ ಈ ಆ್ಯಪನ್ನು ಯಾವ ರೀತಿ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು, ನನಗೆ ಗೊತ್ತಿಲ್ಲ, ಆ್ಯಂಡ್ರಾಯ್ಡ್ ಮೊಬೈಲನ್ನು ಸರಿಯಾಗಿ ಯೂಸ್ ಮಾಡೋ ಗೊತ್ತಿಲ್ಲ, ಈ ಆ್ಯಪನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು, ಆ್ಯಪ್ ಗೊತ್ತಿದ್ರೂ ಕೂಡ ಆ್ಯಪ್ ಒಳಗಡೆ ಯಾವ ರೀತಿ ನಾವು ನಮ್ಮ ಸೆಟ್ಟಿಂಗನ್ನು ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದರೆ ಈಗ ನಾನು ವಿಡಿಯೋದ ಮೂಲಕ ನಿಮಗೆ ಅದನ್ನು ತೋರಿಸೋಕೆ ಇಷ್ಟಪಡ್ತೀನಿ. ಪ್ಲೇಸ್ಟೋರಲ್ಲಿ ನೀವು ಆರೋಗ್ಯ ಸೇತು ಅಂತ ಹೊಡೆದ್ರೆ ನಿಮಗೆ ಫಸ್ಟ್ಗೆ 2 ಅಕ್ಷರ ಹೊಡೆದ್ರೆ ಸಾಕು, AR ಅಂತ ಹೊಡೆದ್ರೂ ಕೂಡ ಆ ಒಂದು ಆ್ಯಪ್ ಬರುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಆಲ್ರೆಡಿ ನಾನು ನನ್ನ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಅದು ಅಪ್ಡೇಟ್ ಕೇಳ್ತಾ ಇದೆ. ಸೊ ಅದನ್ನು ನಾನು ಇಲ್ಲಿ ಅಪ್ಡೇಟ್ ಕೊಡ್ತೀನಿ. ಕೇವಲ 2.93 MB ಮಾತ್ರ ಇರುವಂತಹ ಆ್ಯಪ್ ಇದು. ಸೊ ಯಾರು ಕೂಡ ಯಾವ ಮೊಬೈಲ್ ನೆಟ್ವರ್ಕಿಂದ ಕೂಡ ಬಹಳನೇ ಈಸಿಯಾಗಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಬರೆದಿದೆ NIC ಗೌರ್ಮೆಂಟ್ ಮೊಬೈಲ್ ಆ್ಯಪ್ ಅಂತ. ಸೊ ಡೌನ್ಲೋಡ್ ಆಗಿದೆ, ಅಪ್ಡೇಟ್ ಕೂಡ ಆಗಿದೆ. ಓಪನ್ ಅಂತ ಕೊಟ್ಟರೆ ನಿಮಗೆ ಆರೋಗ್ಯ ಸೇತು ಆ್ಯಪ್ ಓಪನ್ ಆಗುತ್ತೆ. ಈ ಆ್ಯಪ್ ಓಪನ್ ಆದವಾಗ ನಿಮಗೆ ಇದು ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಕೆಲವೊಂದನ್ನು ತೋರಿಸ್ತಾ ಇದೆ. ನೀವು ಫಸ್ಟ್ ಟೈಮ್ ಏನಾದರೂ ಓಪನ್ ಮಾಡಿದರೆ ನಿಮಗೆ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅದೊಂದು 11 ಭಾಷೆಗಳನ್ನು ತೋರಿಸುತ್ತೆ. ಅದರಲ್ಲಿ ನಿಮ್ಗೆ ಯಾವ ಭಾಷೆ ಬೇಕು, ನಾನೀಗ ಕನ್ನಡವನ್ನು ಸೆಲೆಕ್ಟ್ ಮಾಡ್ತೀನಿ. ಕನ್ನಡನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ನಾನೇನು ಮಾಡಬೇಕು ಅದ್ರ ಬಗ್ಗೆ ತೋರಿಸುತ್ತೆ. ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳಿದೆ. ಅಂದರೆ ಭಾರತದಲ್ಲಿ ಸಾಂಕ್ರಾಮಿಕ ಕೊರೋನಾ ವೈರಸ್ ಹರಡುವುದನ್ನು ತಡೆಯುವಲ್ಲಿ ಸಹಾಯ ಮಾಡಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಶಕ್ತಿ ಇದೆ. ಕೋವಿಡ್-19 ಪಾಸಿಟಿವ್ ಎಂದು ಟೆಸ್ಟ್ ಫಲಿತಾಂಶ ಪಡೆದ ವ್ಯಕ್ತಿಯೊಂದಿಗೆ ನೀವು ಒಡನಾಡಿದರೆ ನೀವು ಈ ಕುರಿತು ಮಾಹಿತಿ ಮಾಹಿತಿಯನ್ನು ಪಡೆಯಲು ಬಯಸ್ತೀರಾ ಅಂತ ಅದು ಒಂದು ಪ್ರಶ್ನೆಯನ್ನು ಕೇಳುತ್ತೆ. ನೆಕ್ಸ್ಟ್ ನೀವು ಅದನ್ನ ಸ್ಲೈಡ್ ಮಾಡಿದರೆ ಬ್ಲೂಟೂತ್ ಮತ್ತು ಲೊಕೇಶನ್ ಜನರೇಟೆಡ್ ಸೋಷಿಯಲ್ ಗ್ರಾಫ್ ಮೂಲಕ ಆರೋಗ್ಯ ಸೇತು ಎಂಬ ಆ್ಯಪ್ ಕೋವಿಡ್-19 ಪಾಸಿಟಿವ್ ಹೊಂದಿರಬಹುದಾದ ವ್ಯಕ್ತಿಯೊಂದಿಗಿನ ನಿಮ್ಮ ಒಡನಾಟವನ್ನು ಇದು ಟ್ರ್ಯಾಕ್ ಮಾಡುತ್ತೆ. ನೋಡಿ ಎಷ್ಟು ಉಪಯೋಗ ನೋಡಿ. ಇದರಲ್ಲಿ ನಿಮ್ಮ ಯಾರಾದರೂ ಒಡನಾಟವನ್ನು ಹೊಂದಿದರೆ, ನೀವು ಯಾರದ್ದಾದರೂ ಕೋವಿಡ್-19 ವೈರಸ್ಸನ್ನು ಅಥವಾ ಪಾಸಿಟಿವ್ ಬಂದಿರುವಂತಹ ವ್ಯಕ್ತಿಯನ್ನು ಒಡನಾಡಿದರೆ ಅದನ್ನು ಇದು ಟ್ರ್ಯಾಕ್ ಮಾಡುತ್ತೆ. ಸರಳವಾಗಿ ಆ್ಯಪನ್ನು ಇನ್ಸ್ಟಾಲ್ ಮಾಡಬಹುದಾಗಿದೆ. ಬ್ಲೂಟೂತ್ ಮತ್ತು ಲೊಕೇಶನ್ ಸ್ವಿಚ್ ಆನ್ ಮಾಡಿ ಲೊಕೇಶನ್ ಶೇರಿಂಗನ್ನು ಯಾವಾಗಲೂ ಎಂದು ಸೆಟ್ ಮಾಡಿ. ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಕೇಳುತ್ತೆ ಲೊಕೇಶನನ್ನು ಯಾವಾಗಲೂ ಆನಲ್ಲೇ ಇರಲಿ ಅಂತ ನೀವು ಸೆಟ್ ಮಾಡಿ ಅಂತ ಕೇಳುತ್ತೆ. ಅದು ನಿಮಗೆ ಆ್ಯಪ್ ಇನ್ಸ್ಟಾಲ್ ಆಗುವಾಗ ಗೊತ್ತಾಗುತ್ತೆ. ಆ್ಯಪ್ ಇನ್ಸ್ಟಾಲ್ ಮಾಡಲು ನಿಮ್ಮ ಗೆಳೆಯರು ಮತ್ತು ಕುಟುಂಬದವರನ್ನು ಕೂಡ ಆಹ್ವಾನಿಸಿ ಅಂತ ಇದೆ. ಖಂಡಿತವಾಗಿಯೂ ನೀವು ಅವರನ್ನು ಆಹ್ವಾನಿಸಬಹುದು. ಸೊ ನೆಕ್ಸ್ಟ್ ಸ್ಲೈಡ್ ಕೊಟ್ಟರೆ ನಿಮಗೆ ಗೊತ್ತಿಲ್ಲದೆ ಕೋವಿಡ್-19 ಪಾಸಿಟಿವ್ ಆದವರ ಬಳಿಯಲ್ಲಿ ನೀವು ಸುಳಿದಾಡಿದರೆ ನಿಮ್ಮನ್ನು ಎಚ್ಚರಿಸಲಾಗುವುದು. ಈ ಆ್ಯಪನ್ನು ಹಾಕ್ಕೊಳ್ಳೋದ್ರಿಂದ ಪ್ರಯೋಜನ ಏನಪ್ಪ ಅಂತ ಕೇಳಿದರೆ, ಈ ಹಿಂದೆ ನಾನು ಕೆಲವೊಂದನ್ನು ಹೇಳಿದೆ. ಅದ್ರ ಜೊತೆಗೆ ನೀವೇನಾದರೂ ಹೊರಗಡೆ ಓಡಾಡ್ತಿರುವ ಪಕ್ಷದಲ್ಲಿ ನಿಮ್ಮ ಅಕ್ಕಪಕ್ಕ ಯಾರಾದರೂ ಕೋವಿಡ್-19 ಲಕ್ಷಣ ಹೊಂದಿರುವ ವ್ಯಕ್ತಿ ಪಾಸಾದರೆ ನಿಮಗೆ ಇದು ಅಲರ್ಟ್ ಮಾಡುತ್ತೆ. ಸೊ ಕೇರ್ಫುಲ್ ಆಗಿರಿ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಇದು ಬಹಳ ಮುಖ್ಯವಾದ ಅಂಶ. ಸೊ ನಿಮ್ಮನ್ನು ನೀವು ಹೇಗೆ ಐಸೋಲೇಟ್ ಆಗಿ ಇಟ್ಟುಕೊಳ್ಳುವುದು ಎಂಬ ಸೂಚನೆಗಳ ಜೊತೆಗೆ ಮತ್ತು ಒಂದು ವೇಳೆ ನಿಮಗೆ ಲಕ್ಷಣಗಳು ಕಂಡು ಬಂದರೆ ಅದಕ್ಕೆ ಬೇಕಾದ ಸಹಾಯಕ್ಕಾಗಿ ಏನು ಮಾಡಬೇಕು ಎಂಬುದರ ಬಗ್ಗೆ ಆ್ಯಪನ್ನು ಎಚ್ಚರಿಕೆಯನ್ನು ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಲೈಡ್ ಮಾಡಿದರೆ ಆರೋಗ್ಯ ಸೇತು ನೀವು ನಿಮ್ಮನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ನಮ್ಮ ದೇಶಕ್ಕೆ ಕೋವಿಡ್-19 ವಿರುದ್ಧ ಹೋರಾಡುವಲ್ಲಿ ಸಹಾಯ ಮಾಡಬಹುದು ಅನ್ನೋದನ್ನು ಕೊಟ್ಟಿದ್ದಾರೆ. ಅಂದರೆ ಈ ಆ್ಯಪ್ ಯಾವ ರೀತಿಯೆಲ್ಲ ಕಾರ್ಯನಿರ್ವಹಿಸುತ್ತೆ, ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣದಲ್ಲಿ ಮೊದಲಿಗೆ ಅವರು ಕೊಡ್ತಾರೆ. ಅದನ್ನು ನೀವು ಕ್ಲೋಸ್ ಮಾಡಿದರೆ ನೆಕ್ಸ್ಟ್ ಸ್ಟೆಪ್ ನೀವು ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೋಬಹುದು. ಸೊ ಟೆಸ್ಟಿಂಗಲ್ಲಿ ನೀವು ಕೆಲವೊಂದು ಕೇಳುತ್ತೆ, ಅದು ಏನೆಲ್ಲ ನೀವು ಕೊಡಬೇಕು ಅನ್ನೋದನ್ನು ಕೇಳುತ್ತೆ. ಸೊ ಅವರು ಕೇಳಿರುವಂಥ ಕೆಲವೊಂದು ಸುಲಭವಾದಂಥ ಪ್ರಶ್ನೆಗಳಿಗೆ ಸತ್ಯವಾಗಿ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಂತಹ ಮೋಸ ಮಾಡೋಕ್ಕೆ, ಸುಳ್ಳು ಹೇಳೋಕ್ಕೆ ಅವಕಾಶ ಇಲ್ಲ. ಸೊ ಹಾಗೆ ಮಾಡಲೂಬೇಡಿ. ಅವ್ರು ಏನೇನು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅದನ್ನು ದಯವಿಟ್ಟು ನೀವು ಗಮನ ಇಟ್ಟು ಉತ್ತರ ಕೊಡಿ. ಯಾಕಂದರೆ ಇಲ್ಲಿ 11 ಭಾಷೆಗಳಿದೆ. ನಿಮ್ಗೆ ಇಂಗ್ಲೀಷ್ ಬಂದಿಲ್ಲ ಅಂದರೆ ಕನ್ನಡದಲ್ಲೇ ಇದನ್ನು ನೀವು ವ್ಯವಹಾರವನ್ನು ಮಾಡ್ಬೋದು. ಇಲ್ಲಿ ಇದನ್ನು ಓದಿಕೊಂಡು ಸರಿಯಾಗಿ ಉತ್ತರವನ್ನು ಕೊಡ್ಬೋದು. ಫಸ್ಟ್ಗೆ ಅದು ಕೇಳುತ್ತೆ ಈ ಚಾರ್ಟ್ನ ಮಾಹಿತಿಯನ್ನು ಪ್ರಸ್ತುತ ಆರೋಗ್ಯ ಬಿಕ್ಕಟ್ಟಿನ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗೆ ಹಾಗೂ ಕೋವಿಡ್-19 ವಿರುದ್ಧದ ಹೋರಾಟದ ಸಂಶೋಧನೆಗೆ ಬಳಸಲಾಗುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ನಿಮ್ಮ ಲಿಂಗ ಯಾವುದು ಅಂತ ಅದು ಕೇಳುತ್ತೆ. ಈಗ ಪುರುಷರಾಗಿದ್ದರೆ ಪುರುಷ, ಮಹಿಳೆ ಆಗಿದ್ದರೆ ಮಹಿಳೆ, ಇತರೆ ಆಗಿದ್ದರೆ ಇತರೆ ಅಂತ ಕೊಡಬಹುದು. ಜೊತೆಗೆ ಲಿಂಗ ಯಾವುದು ಅಂತ ಕೊಟ್ಟಾದ ನಂತರದಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಅದು ದಯವಿಟ್ಟು ನಿಮ್ಮ ವಯಸ್ಸನ್ನು ಟೈಪ್ ಮಾಡಿ ಅಂತ. ಈಗ ನಿಮಗೆ ಎಷ್ಟು ವರ್ಷ ಅದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ವರ್ಷವನ್ನು ಇಲ್ಲಿ ನೀವು ಟೈಪ್ ಮಾಡ್ಬೋದು ಎಷ್ಟು ಅಂತ. ನೀವು ಈ ಕೆಳಗಿನ ಯಾವುದೇ ರೋಗ ಲಕ್ಷಣವನ್ನು ಅನುಭವಿಸ್ತಿದ್ದೀರಾ ಅಂತ ಅದು ಕೇಳುತ್ತೆ. ಅಂದರೆ ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ಇದು ಯಾವುದಾದ್ರೂ ನಿಮ್ಮಲ್ಲಿ ಇದೆಯಾ ಅನ್ನೋದನ್ನು ಕೇಳುತ್ತೆ. ಆಗ ನೀವು ಮೇಲಿನ ಯಾವುದೂ ಇಲ್ಲ ಅಂದರೆ ಇದ್ದರೆ ಆ ರೀತಿ ಇದೆ ಅಂತ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ ಅಂತ ಕೊಡ್ಬೋದು. ನಾನು ಮೇಲಿನ ಯಾವುದೂ ಇಲ್ಲ ಅಂತ ಕೊಡ್ತೀನಿ. ಸೊ ನೀವು ಈ ಕೆಳಗಿನ ಯಾವುದನ್ನಾದರೂ ಹೊಂದಿದ್ದೀರಾ ಅಂತ ಕೇಳುತ್ತೆ. ಮಧುಮೇಹ, ರಕ್ತದೊತ್ತಡ, ಶ್ವಾಸಕೋಶದ ಕಾಯಿಲೆ, ಹೃದಯ ರೋಗ ಇದು ಯಾವುದನ್ನಾದರೂ ನೀವು ಹೊಂದಿದ್ದೀರಾ ಅಂತ ಕೇಳುತ್ತೆ. ಸೊ ನನಗೆ ಯಾವುದೂ ಇಲ್ಲ, ಹಾಗಾಗಿ ಮೇಲಿನ ಯಾವುದೂ ಇಲ್ಲ ಅಂತ ಕೊಡ್ತೀನಿ. ನೆಕ್ಸ್ಟ್ ಒಂದು ಪ್ರಶ್ನೆ ಕೇಳುತ್ತೆ, ಕಳೆದ 14 ದಿನದಲ್ಲಿ ನೀವು ಎಲ್ಲಿಯಾದರೂ ಅಂತಾರಾಷ್ಟ್ರೀಯ ಪ್ರಯಾಣವನ್ನು ಮಾಡಿದ್ದೀರಾ? ಖಂಡಿತವಾಗಿ ನಾವು ಯಾರೂ ಕೂಡ 14 ದಿನದಲ್ಲಿ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಲಾಕ್ಡೌನ್ ಇತ್ತು, ಹಾಗಾಗಿ ಇಲ್ಲ, ಖಂಡಿತವಾಗಿಯೂ ನಾವು ಮಾಡಿಲ್ಲ. ಸೊ ಈ ಕೆಳಗಿನ ಯಾವುದು ನಿಮಗೆ ಅನ್ವಯಿಸುತ್ತದೆ ಅಂತ ಕೇಳುತ್ತೆ. ಕೋವಿಡ್-19 ಸೋಂಕಿರುವುದನ್ನು ದೃಢೀಕರಣಪಡಿಸಿದ ವ್ಯಕ್ತಿಯೊಂದಿಗೆ ನಾನು ಇತ್ತೀಚೆಗೆ ಸಂವಹನ ನಡೆಸಿದ್ದೇನೆ ಅಥವಾ ವಾಸಿಸಿದ್ರಾ ಅಥವಾ ಅವ್ರ ಜೊತೆಗೆ ಮಾತಾಡಿದ್ರಾ, ಸಂವಹನ ಮಾಡಿದ್ರಾ ಅಂತ ಕೇಳುತ್ತೆ. ಸೊ ಮಾಡಿದರೆ ಮಾಡಿದ್ದೀನಿ ಅಂತ ಕೊಡಿ. ನಾನು ಆರೋಗ್ಯ ಕಾರ್ಯಕರ್ತ ಮತ್ತು ರಕ್ಷಣಾತ್ಮಕ ಗೇರಿಲ್ಲದೆ ಕೋವಿಡ್-19 ಸೋಂಕಿರುವುದನ್ನು ದೃಢೀಕರಣಪಡಿಸಿದ ವ್ಯಕ್ತಿಯನ್ನು ಪರಿಶೀಲಿಸಿದ್ದೇನೆ ಅಂತ. ನೀವೇನಾದರೂ ಟೆಸ್ಟ್ ಮಾಡೋಕೆ ಅವನ್ನ ಹೋಗಿದ್ರು ಕೂಡ ಅದು ಡೇಂಜರ್, ಹಾಗಾಗಿ ಅದನ್ನು ಮಾಡಿದರೆ ಅದರ ಮೇಲೆ ಕ್ಲಿಕ್ ಕೊಡಿ. ಮೇಲಿನ ಯಾವುದನ್ನು ನಾನು ಮಾಡಿಲ್ಲ, ಹಾಗಾಗಿ ಮೇಲಿನ ಯಾವುದನ್ನು ಕೂಡ ಮಾಡಿಲ್ಲ ಅಂತ ಕೊಡ್ತೀನಿ. ನಿಮ್ಮ ಸೋಂಕಿನ ಅಪಾಯ ಕಡಿಮೆ. ನಿಮ್ಮ ಸೋಂಕಿನ ಅಪಾಯ ಕಡಿಮೆ. ನೋವೆಲ್ ಕೊರೋನಾ ವೈರಸ್ಗೆ ಒಡ್ಡಿಕೊಳ್ಳುವ ಯಾವುದೇ ಅವಕಾಶವನ್ನು ತಪ್ಪಿಸಲು ನೀವು ಮನೆಯಲ್ಲೇ ಇರಬೇಕೆಂದು ನಾವು ಶಿಫಾರಸು ಮಾಡುತ್ತೇವೆ. ಅಂದರೆ ಇದು ರಿಸಲ್ಟ್ ಬಂತೀಗ. ನಾನೇನು ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟೆ, ಅದಕ್ಕೊಂದು ರಿಸಲ್ಟ್ ಕೊಟ್ಟರು. ಸೊ ಹಾಗಾಗಿ ಅವ್ರು ಹೇಳ್ತಿದ್ದಾರೆ ನಿಮ್ಗೆ ಅಪಾಯ ಕಡಿಮೆ ಇದೆ, ನೀವು ಮನೆಯಲ್ಲಿ ಇರೋದಕ್ಕೆ ಜಾಸ್ತಿ ಟ್ರೈ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ರೋಗ ಲಕ್ಷಣವನ್ನು ಬಳಸಿಕೊಂಡ್ರೆ ಅಥವಾ ಕೋವಿಡ್-19 ರೋಗಿಯೊಂದಿಗೆ ಸಂಪರ್ಕಕ್ಕೆ ಬಂದರೆ ಸ್ವಯಂ ಮೌಲ್ಯಮಾಪನ ಪರೀಕ್ಷೆಯನ್ನು ಹಿಂಪಡೆಯಿರಿ. ಸೊ ನೀವು ಆ ಥರ ಏನಾದರೂ ಇದ್ದರೆ ಈ ಥರ ಮೌಲ್ಯಮಾಪನವನ್ನು ನೀವು ಹಿಂಪಡೆದುಕೊಳ್ಳಿ ಅಂತ ಓಕೆ ಅಂತ ಕೊಟ್ಟರೆ ನಿಮ್ಮ ಒಂದು ಟೆಸ್ಟ್, ನಿಮ್ಮ ಏನು ಟೆಸ್ಟ್ ಮಾಡ್ಕೋಬೇಕಿತ್ತು 20 ಸೆಕೆಂಡ್ಗಳಲ್ಲಿ, ಸೊ ಅದು ಮುಗೀತು ಈಗ. ಸೊ ಹಾಗಾಗಿ ಯು ಆರ್ ಸೇಫ್ ಅಂತ ಒಂದು ಮೆಸೇಜ್ ಬರುತ್ತೆ ನಿಮಗೆ ಮೇಲ್ಗಡೆ. ಆ ನಂತರದಲ್ಲಿ ವಿ ರೆಕಮೆಂಡೆಡ್ ಅಂತ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದೇನಂತ ಹೇಳಿದರೆ ಮೈಂಟೈನ್ ಸೋಷಿಯಲ್ ಡಿಸ್ಟೆನ್ಸ್, ಟೇಕ್ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಆ್ಯಂಡ್ ಚೆಕ್ ಆ್ಯಪ್ ರೆಗ್ಯುಲರ್ಲಿ ಫಾರ್ ಅಪ್ಡೇಟ್ಸ್. ಸೊ ಈ ಥರ ಅಪ್ಡೇಟ್ ಆಗೋಕ್ಕೆ ಈ ಆ್ಯಪನ್ನು ಪ್ರತಿದಿನ ನೀವು ಯೂಸ್ ಮಾಡ್ತಾ ಇರಿ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಇದೊಂದು ರಿಯಲ್ ಟೈಮ್ ಮಾಹಿತಿ ಅಂತ ಹೇಳ್ಬೋದು. ಕೊರೋನಾ ಬಗ್ಗೆ ಅಥವಾ ಕೋವಿಡ್-19 ಬಗ್ಗೆ ರಿಯಲ್ ಟೈಮ್ ಮಾಹಿತಿಯನ್ನು ಈ ಆ್ಯಪ್ ಕೊಡುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿಗಾಗಿ ಇಷ್ಟೊಂದು ಹೆಲ್ಪ್ ಇರೋದರಿಂದ ದೇಶದಲ್ಲಿ ಕೊರೋನಾವನ್ನು ಓಡಿಸೋಕೆ ಈ ಆ್ಯಪ್ ಶಕ್ತವಾಗುತ್ತೆ ಅನ್ನುವ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನು ಉಪಯೋಗಿಸಬೇಕಾಗಿದೆ, ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಬೇಕಾಗಿದೆ. ಆ್ಯಪ್ ಸಿಕ್ಕಿಲ್ಲ ಅಂತ ಹೇಳಿದರೆ ನಾನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಕೆಳಗಡೆ ಆ ಆ್ಯಪ್ನ ಲಿಂಕನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸೊ ಇದಿಷ್ಟು ಈ ಆ್ಯಪ್ನ ಬಗ್ಗೆ ಇರುವಂತಹ ಮಾಹಿತಿ, ಅದನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇರುವಂತಹ ಡೀಟೇಲ್ ಮಾಹಿತಿ. ನಿಮಗೆ ಇದೆಲ್ಲ ಗೊತ್ತಿದೆ, ಸೋಷಿಯಲ್ ಮೇಂಟೆನೆನ್ಸ್ ಇರ್ಬೋದು, ಟೇಕ್ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಇರ್ಬೋದು, ಚೆಕ್ ಆ್ಯಪ್ ಇರ್ಬೋದು, ಇವೆಲ್ಲ ಇದೆ. ಅದ್ರ ಜೊತೆ ಕೆಳಗಡೆ ಕೊಟ್ಟಿದ್ದಾರೆ ಹೌ ಟು ಮೈಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ. ಸೊ ಅದನ್ನು ಯಾವ ರೀತಿ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೈಂಟೈನ್ ಮಾಡಬೇಕು ಅಂದರೆ, ಹಾಯ್ ಅನ್ನುವ ಒಂದು ಕೈ ಶೇಕ್ ಹ್ಯಾಂಡ್ ಕೊಡೋದು ಬಿಟ್ಟು ಹಾಯ್ ನಮಸ್ತೆ ಅಂತ ಹೇಳೋದಿರ್ಬೋದು, ಇಲ್ಲ 6 ಫೀಟ್ನ ಅಂತರದಲ್ಲಿ ನಾವು ನಿಂತ್ಕೊಳ್ಳೋದಿರ್ಬೋದು, ಜೊತೆಗೆ ಸೋಷಿಯಲ್ ಗ್ಯಾದರಿಂಗ್ ಆಗುವಂತಹ ಪ್ಲೇಸಲ್ಲಿ ನಾವು ದೂರಕ್ಕೆ ಇರೋದು ಒಳ್ಳೆಯದು. ಸೊ ಇವೆಲ್ಲ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಯಾವ ರೀತಿ ಮೈಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಕೆಲವೊಂದು ಹೌ ಟು ಸ್ಟೇ ಸೇಫ್ ಅನ್ನೋದ್ರ ಬಗ್ಗೆನೂ ಕೆಲವೊಂದು ವೀಡಿಯೋಸ್ಗಳು ಯೂಟ್ಯೂಬಿಂದ ಅಲ್ಲಿ ಲಿಂಕನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಡಸ್ ಆ್ಯಂಡ್ ಡೋಂಟ್ಸ್ ಅಂತ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಅಲ್ಲಿ ಮಾಹಿತಿಗಳಿದೆ. ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಪ್ರತಿಯೊಂದು ಮಾಹಿತಿಗಳು ಕೂಡ ಸಿಗುತ್ತೆ. ಇನ್ನು ನೀವು ಹಣವನ್ನು ಡೊನೇಟ್ ಮಾಡೋದು, ಗೌರ್ಮೆಂಟ್ಗೆ ನೀವು ಹಣವನ್ನು ಡೊನೇಟ್ ಮಾಡ್ತೀರಿ ಅಂತ ಹೇಳಿದರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಬೇರೆಯವರಿಗೆ ಶೇರ್ ಮಾಡಬೇಕು ಅಂದರೆ ಶೇರ್ ಆ್ಯಪ್ ಅಂತ ಇದೆ, ಅಲ್ಲಿ ನೀವು ಶೇರನ್ನು ಮಾಡ್ಬೋದು, ಎಲ್ಲಿಗೆ ಬೇಕಾದರೂ ಶೇರ್ ಮಾಡ್ಬೋದು, ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೋದು. ಸೊ ಅದನ್ನು ಕೂಡ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇದು ಇವತ್ತಿನ ವಿಶೇಷ. ಸೊ ಇದೇ ರೀತಿಯ ಒಳ್ಳೊಳ್ಳೆ ವಿಚಾರಗಳ ಅಪ್ಡೇಟ್ಗಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ನಾವು ಮಾಡುವಂಥ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.